ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾನ್ ಕನ್ನಡ ಚಾನಲ್ ಇವತ್ತು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ಯಾವ ರೀತಿ ಪರ್ಫೆಕ್ಟಾಗಿರೋವಂಥ ಕೆ ಎಫ್ ಸಿ ಫ್ರೈಡ್ ಚಿಕನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಕೆ ಎಫ್ ಸಿ ಫ್ರೈಡ್ ಚಿಕನ್ ಇರಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಈ ಕೆ ಎಫ್ ಸಿ ಫ್ರೈಡ್ ಚಿಕನ್ ಮನೆಯಲ್ಲೇ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೆ ಎಫ್ ಸಿ ಫ್ರೈಡ್ ಚಿಕನ್ ಸ್ಪೆಷಾಲಿಟಿನೇ ಅದರಲ್ಲಿರುವಂಥ ಕ್ರಸ್ಟ್ ಹಾಗೆಯೇ ಆ ಯುನೀಕ್ ಆದ ಟೇಸ್ಟು ಆ ಕ್ರಸ್ಟ್ ಸಿಗೋದಕ್ಕೋಸ್ಕರನೇ ತುಂಬ ಜನ ಕಾರ್ನ್ಫ್ಲೆಕ್ಸ್ನ ಬಳಸಿ ಮಾಡ್ತಾರೆ ಹಾಗೆಯೇ ಬ್ರೆಡ್ ಕ್ರಮ್ಸ್ನ ಬಳಸಿಯೂ ಮಾಡ್ತಾರೆ ಬಟ್ ನಾನಿವತ್ತು ಅದು ಯಾವುದೂ ಯೂಸ್ ಮಾಡ್ದಿರಾ ಯಾವ ರೀತಿ ಪರ್ಫೆಕ್ಟ್ ಆಗಿರುವಂಥ ಕೆ ಎಫ್ ಸಿ ಫ್ರೈಡ್ ಚಿಕನ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಒಂದು ಕೆ ಜಿ ಚಿಕನ್ಗೆ ಹಾಗೆ ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಳ್ಬೇಕು ಬೇಕಿಂಗ್ ಸೋಡಾ ಬೇರೆ ಬೇಕಿಂಗ್ ಪೌಡರ್ ಬೇರೆ ನಾನಿಲ್ಲಿ ಹಾಕ್ಕೊಳ್ತಾ ಇರೋದು ಬೇಕಿಂಗ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಆಗಲೇ ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲಿ ಎರಡು ಕಪ್ ಹಾಲು ಹಾಕ್ಕೊಳ್ಬೇಕು ಕಾಯಿಸಿ ಆರಿಸಿರೋವಂಥ ಹಾಲಾದರೂ ತಗೊಳ್ಳಿ ಅಥವಾ ಹಸಿ ಹಾಲಾದರೂ ತಗೊಳ್ಬೋದು ಒಂದೇ ಸತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ಕಪ್ ಹಾಲು ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಪ್ ಹಾಲನ್ನು ಹಾಕ್ಕೊಳ್ಬೇಕು ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ ಆಗ ಪರ್ಫೆಕ್ಟಾಗಿ ಬರುತ್ತೆ ಒಂದು ಕಪ್ ಮೈದಾ ಹಿಟ್ಟಿಗೆ ಎರಡು ಕಪ್ ಹಾಲು ಹಾಕ್ಕೊಳ್ಬೇಕು ನೀವು ಯಾವ ಕಪ್ಪಲ್ಲಾದರೂ ಅಳತೆ ಮಾಡ್ಕೊಳ್ಬೋದು ಗಂಟು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಪೀಸಸ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಲೆಗ್ ಪೀಸಸ್ ಹಾಗೆಯೇ ಥೈ ಪೀಸ್ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ವಿತ್ ಸ್ಕಿನ್ ಆದರೂ ತೊಗೊಳ್ಳಿ ವಿತೌಟ್ ಸ್ಕಿನ್ ಆದರೂ ತೊಗೊಳ್ಬೋದು ನಾನಿಲ್ಲಿ ವಿತ್ ಸ್ಕಿನ್ನೇ ಇದ್ದೀನಿ ಹಾಗೆ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ನಾನು ಆ ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಅಂದರೂ ಒಂದು ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಟೈಮ್ ಇದ್ದರೆ ನಾಲ್ಕರಿಂದ ಐದು ಗಂಟೆ ಬೇಕಿದ್ದರೂ ನೆನೆಸ್ಬೋದು ನೀವೆಷ್ಟು ನೆನೆಸ್ತೀರೋ ಅಷ್ಟೇ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ನೆಕ್ಸ್ಟ್ ಈಗ ಒಂದು ಬೌಲಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೇ ಈಗ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಫ್ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಮೊದಲು ಮಾಡೋದಕ್ಕೆ ಮುಂಚೆ ಎಣ್ಣೆನ ಬಿಸಿಗೆ ಇಟ್ಕೊಳ್ಬೇಕು ಲೋ ಫ್ಲೇಮ್ನಲ್ಲೇ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ತಿರಲಿ ಅಷ್ಟರಲ್ಲಿ ಈಗ ನಾವಾಗಲೇ ನೆನೆಸಿಟ್ಟಿರೋ ಅಂಥ ಚಿಕನ್ನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಕರೆಕ್ಟಾಗಿ ಎರಡು ಗಂಟೆ ನೆನೆಸ್ಕೊಂಡಿದ್ದೀನಿ ಚೆನ್ನಾಗಿ ಚಿಕನ್ ನೆಂದಿದೆ ಈ ರೀತಿ ನೆಂದಿರೋ ಅಂಥ ಚಿಕನ್ನ ಒಂದೊಂದೇ ಪೀಸಸ್ನ ತಗೊಂಡು ನಾವಾಗಲೇ ಏನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಡಿಪ್ ಮಾಡಬೇಕು ನೋಡಿ ಆಗಲೇ ನಾನು ಚಿಕನ್ ಪೀಸಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸಿರಲಿಲ್ಲ ಈ ರೀತಿ ಕಟ್ ಮಾಡಿಕೊಳ್ಬೇಕು ಈಗ ಲೈಟಾಗಿ ಕೋಟ್ ಮಾಡಿ ತಗೊಳ್ಬೇಕು ಇದು ಮೊದಲನೇ ಕೋಟಿಂಗ್ ತುಂಬ ಪ್ರೆಸ್ ಮಾಡಬಾರ್ದು ಜಸ್ಟ್ ಲೈಟಾಗಿ ಕೋಟ್ ಮಾಡಿಕೊಳ್ಬೇಕು ಈಗ ಒಂದು ಬೌಲಲ್ಲಿ ಐಸ್ ಕೋಲ್ಡ್ ವಾಟರ್ನ ತಗೊಂಡಿದ್ದೀನಿ ಲೈಟಾಗಿ ಕೋಟ್ ಆಗಿರುವಂಥ ಈ ಪೀಸ್ನ ಇದರೊಳಗಡೆ ಹಾಕಿ ಒನ್ ಸೆಕೆಂಡ್ ಹಾಗೆ ಬಿಡಬೇಕು ನೋಡಿ ಜಸ್ಟ್ ಒನ್ ಸೆಕೆಂಡ್ ಆದಮೇಲೆ ಮತ್ತೆ ತೆಗೆದು ಸೆಕೆಂಡ್ ಕೋಟಿಂಗ್ ಮಾಡ್ಕೊಳ್ಬೇಕು ಸೆಕೆಂಡ್ ಕೋಟಿಂಗ್ ಮಾಡುವಾಗ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದನೇ ಅಕ್ರಷ್ಟು ಚೆನ್ನಾಗಿ ಫಾರ್ಮ್ ಆಗುತ್ತೆ ತುಂಬ ಜಾಸ್ತಿನೂ ಪ್ರೆಸ್ ಮಾಡಬಾರ್ದು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ತಾ ಆದಷ್ಟು ಪೀಸು ಇಟ್ಟು ಒಳಗಡೆನೆ ಇರೋ ರೀತಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಇದರಲ್ಲಿ ಮೊಟ್ಟೆನೂ ಬಳಸ್ತಾರೆ ಮೊಟ್ಟೆ ಬಳಸಿದ್ರೆ ಅದ್ರ ಟೇಸ್ಟೇ ಚೇಂಜ್ ಆಗೋಗುತ್ತೆ ಹಾಗೆ ಕೆಲವ್ರಿಗೆ ಆ ಮೊಟ್ಟೆ ಸ್ಮೆಲ್ಲೂ ಇಷ್ಟ ಆಗೋದಿಲ್ಲ ಈಗ ನೋಡಿ ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ಈ ರೀತಿ ಚೆನ್ನಾಗಿ ಒದ್ರಬೇಕು ಈ ರೀತಿ ಮಾಡೋದ್ರಿಂದ ಕ್ರಸ್ಟು ಚೆನ್ನಾಗಿ ಫಾರ್ಮ್ ಆಗುತ್ತೆ ಲೈಟಾಗಿ ಮಾಡ್ಕೊಳ್ಳಿ ತುಂಬ ಜೋರಾಗೆಲ್ಲ ಮಾಡೋಕೋಗ್ಬೇಡಿ ನೋಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಅಂತ ಈಗ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ಒಂದು ಪೀಸ್ ಆಗಿದ ತಕ್ಷಣ ನೀವು ಫ್ರೈ ಮಾಡಿಕೊಳ್ಬೇಕು ಹಾಗೆ ಇಡೋ ಹಾಗಿಲ್ಲ ಹಾಗೆ ನೀವು ಪೀಸ್ ಹಾಕೋವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಜಸ್ಟ್ ಒಂದು ಸೆಕೆಂಡ್ ಆದಮೇಲೆ ಲೋ ಫ್ಲೇಮ್ನಲ್ಲೇ ಎರಡೂ ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಒಂದು ಪೀಸ್ ಫ್ರೈ ಆಗೋ ಅಷ್ಟರಲ್ಲಿ ನೀವು ಇನ್ನೊಂದು ಪೀಸ್ ರೆಡಿ ಮಾಡ್ಕೊಳ್ಬೋದು ಸೇಮ್ ಅದೇ ಪ್ರಾಸೆಸ್ಸಲ್ಲಿ ಮಾಡ್ಕೊಳ್ಬೇಕು ಫಸ್ಟ್ ಕೋಟಿಂಗ್ ಲೈಟಾಗಿ ಮಾಡಿಕೊಂಡು ಐಸ್ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಿ ಒಂದು ಸೆಕೆಂಡ್ ಬಿಟ್ಟು ಮತ್ತೆ ಸೆಕೆಂಡ್ ಕೋಟಿಂಗ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡುವಾಗ ಇಟ್ಟೇನಾದರೂ ಗಂಟು ಗಂಟಾಯಿತು ಅಂದರೆ ಜರ್ಡಿ ಇಡ್ಕೊಂಡು ಮತ್ತೆ ಮಾಡ್ಕೊಳ್ಬೋದು ಹಾಗೆ ನೀವು ಎರಡು ಮೂರು ಪೀಸ್ ಒಂದೇ ಸತಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಎಣ್ಣೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಸೊ ಆಗ ಸರಿಯಾಗಿ ಒಳಗಡೆ ಎಲ್ಲ ಬೇಯೋದಿಲ್ಲ ಸೊ ಬೆಸ್ಟ್ ಏನಂದರೆ ಒಂದೊಂದೇ ಫ್ರೈ ಮಾಡ್ಕೊಳ್ಳಿ ಒಂದು ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಬೇಕು ಇದು ರೆಡಿ ಮಾಡೋದಕ್ಕೆ ಮುಂಚೆ ಎಣ್ಣೆ ಬಿಸಿಗಿಟ್ಕೊಳ್ಬೇಕು ಇದು ರೆಡಿ ಆಗಿದ ತಕ್ಷಣ ಇಮಿಡಿಯೇಟಾಗಿ ನೀವು ಫ್ರೈ ಮಾಡ್ಕೊಳ್ಬೋದು ನೋಡಿ ಈಗ ಆಗಲೇ ಹಾಕಿರೋ ಅಂಥ ಪೀಸು ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ನೀವು ಫ್ರೈ ಮಾಡುವಂಥ ಎಣ್ಣೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಯಾಕಂದರೆ ನಾವು ಇದರಲ್ಲಿ ಮೈದಾ ಹಿಟ್ಟನ್ನು ಹಾಕಿರ್ತೀವಲ್ವಾ ಆ ಎಣ್ಣೆಯಲ್ಲೂ ಆ ಮೈದಾ ಹಿಟ್ಟು ಮಿಕ್ಸ್ ಆಗಿ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗೆ ಸ್ಟಾರ್ಟಿಂಗ್ ಹಾಕೋವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ನಂತರ ನೀವು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ ಒಳಗಡೆ ಎಲ್ಲ ಚಿಕನ್ ಸರಿಯಾಗಿ ಬೇಯೋದಿಲ್ಲ ಕೆಲವರು ಇದನ್ನು ಮಾಡೋದಕ್ಕೆ ಆನಿಯನ್ ಪೌಡರ್ ಗಾರ್ಲಿಕ್ ಪೌಡರ್ ಹಾಗೆ ವೆನಿಗರ್ ಇದೆಲ್ಲ ಬಳಸ್ತಾರೆ ಇದೆಲ್ಲ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಸೊ ಅದಕ್ಕೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಹೇಳ್ಕೊಟ್ಟಿರುವಂಥ ಮೆಥಡಲ್ಲಿ ಸತಿ ಟ್ರೈ ಮಾಡಿ ಖಂಡಿತ ನೀವು ಹೊರಗಡೆ ಹೋಗೋದನ್ನೇ ಮರೆತೋಗ್ತೀರಾ ಹಾಗೆ ಈಗಿನ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗಿ ತಿನ್ನೋದು ಅಷ್ಟೊಂದು ಸೇಫ್ ಅಲ್ಲ ಸೊ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಇದನ್ನ ನಾನು ಕೆ ಎಫ್ ಸಿ ಬಾಕ್ಸಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ ಯಾಕಂದರೆ ಹೊರ್ಗಡೆಯಿಂದ ತಂದಿರೋವಂಥ ಫೀಲೇ ಇರಲಿ ಅಂತ ಹೇಳಿ ಇದರಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡ್ತಿದ್ರೇ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಇದನ್ನ ಮನೇಲೇ ಮಾಡಿದ್ರಿ ಅಂದರೆ ಖಂಡಿತ ಯಾರು ನಂಬಲ್ಲ ಆ್ಯಸ್ ಇಟ್ ಈಸ್ ನೀವು ಹೊರ್ಗಡೆಯಿಂದ ತೊಗೊಂಬಂದರೆ ಯಾವ ರೀತಿ ಇರುತ್ತೆ ಅದೇ ರೀತಿ ಇದೆ ಟೇಸ್ಟ್ ವೈಸು ಅಷ್ಟೇ ಸೇಮ್ ಇರುತ್ತೆ ಸೊ ಸತಿ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ಕೆ ಎಫ್ ಸಿ ಫ್ರೈಡ್ ಚಿಕನ್ನ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಪ್ಲೀಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ ಇದೇ ರೀತಿ ಮತ್ತೊಂದು ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು